ಜೊತೆಗೆ ಎಲ್ಲ ಹಿರಿಯರಿದ್ದೀರಾ, ತುಂಬಾನೇ ಖುಷಿ ಆಗ್ತಿದೆ. ಯಾಕಂದ್ರೆ ಸುಮಾರು ದಿನ ನಂತರ ಒಂದು ಒಳ್ಳೆ ಕನ್ನಡ ಚಿತ್ರರಂಗದಲ್ಲಿ ಒಂದು ರಿಚ್ ಪ್ರೊಡಕ್ಷನ್ ಅಲ್ಲಿ ಒಬ್ಬ ಹೊಸ ಹೀರೋ ಬರ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್ ಯು ಸರ್. ಹಾಗೆ ನಾಗೇಂದ್ರ ಪ್ರಸಾದ್ ಸರ್, ಥ್ಯಾಂಕ್ ಯು ಆವಾಗಲೇ ನನ್ನ ಮಾತಾಡ್ಸೋದಕ್ಕೆ. ಆಮೇಲೆ ತುಂಬ ಚೆನ್ನಾಗಿ ಬಂದಿದೆ ಸರ್, ನಿಮ್ಮ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ನನಗಿಲ್ಲ, ಬಟ್ ಆಸ್ ಆಲ್ವೇಸ್ ಯು ಡೆಲಿವರ್ ಸೂಪರ್ಲಿ. ಅಜನೀಶ್ ಸರ್ ಎಲ್ಲಿದ್ದೀರಾ ಸರ್? ಐ ಬಿನ್ ಅ ಫ್ಯಾನ್ ಆಫ್ ಯೋರ್ಸ್ ಫ್ರಮ್ ಕ್ರಿಕ್ ಪಾರ್ಟಿ ಸರ್. ಯು ಆರ್ ಅ ಗ್ರೇಟ್ ಆಸೆಟ್ ಟು ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹಾಗೂ ಜಯತೀರ್ಥ ಸರ್, ಸಿಕ್ಕಿದಾಗೆಲ್ಲ ಚೆನ್ನಾಗಿ ಮಾತಾಡ್ತೀರಾ, ತುಂಬಾನೇ ಪ್ರೀತಿ ಕೊಟ್ಟಿದ್ದೀರಾ. ನಿಮ್ಮ ಮನಸ್ಸಲ್ಲಿರೋ ಪ್ರೀತಿ, ನಿಮ್ಮ ಹೃದಯದಲ್ಲಿರೋ ಪ್ರೀತಿ ನಿಮ್ಮ ಸಿನಿಮಾದಲ್ಲೂ ಕಾಣುತ್ತೆ. ಅಷ್ಟೇ ಪ್ರೀತಿ ಸಿನಿಮಾ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್ ಫಾರ್ ಒನ್ ಮೋರ್ ಬ್ರಿಲಿಯಂಟ್ ಎಫರ್ಟ್ ಫ್ರಮ್ ಯುವರ್ ಎಂಡ್. ಲಹರಿ ಸಂಸ್ಥೆ ಎಲ್ರಿಗೂ ಗೊತ್ತಿದೆ, ಸೊ ದೇ ವಿಲ್ ಡೂ ದೇರ್ ಅಟ್ಮೋಸ್ಟ್ ಟು ಪ್ರಮೋಟ್. ಸರ್, ಗುಡ್ ಲಕ್ ಟು ಯು ಅಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಬ್ಯೂಟಿಫುಲ್ ಮೂವಿ. ಅಂಡ್ ಪ್ರೊಡ್ಯೂಸರ್ ಬಲ್ಲಾಲ್ ಸರ್ ಅವ್ರಿಗೂ ಸರ್, ಅರ್ಥ ಆಗತ್ತಲ್ಲ ನಾನು ಮಾತಾಡಿದ್ರೆ, ಅರ್ಥ ಆಗ್ತದ? ಓಕೆ ಸರ್, ಕಂಗ್ರಾಟ್ಸ್ ಇನ್ ಅಡ್ವಾನ್ಸ್ ಸರ್, ಗುಡ್ ಲಕ್ ಹೇಳಲ್ಲ, ಯಾಕಂದ್ರೆ ಇಟ್ಸ್ ಅ ಶೋ ಫೈ ವಿನ್ನರ್. ಕಂಗ್ರ್ಯಾಚುಲೇಷನ್ಸ್ ಇನ್ ಅಡ್ವಾನ್ಸ್, ಗಾಡ್ ಬ್ಲೆಸ್ ಯು ಸರ್. ಮೇ ಇಟ್ ಬಿ ದ ಫಸ್ಟ್ ಆಫ್ ಮೆನಿ, ಅಂದರೆ ಇದು ಮೊದಲನೇ ಹೆಜ್ಜೆ, ಮುಂದೆ ಬರ್ತಾ ಇರಲಿ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬಿಡಿ ಸರ್, ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಮೈ ಬ್ರದರ್ ಜಾಯದ್ ಬಾಯ್, ಇದು ನಿಮ್ಮ ಮೊದಲನೇ ಹೆಜ್ಜೆ. ನಾನು ಅಥವಾ ಟೈಗರ್ ಸರ್ ಒಂದು ಟೈಮಲ್ಲಿ ಯಾವತ್ತೋ ಒಂದಿನ ವಿ ಆಲ್ ಸ್ಟುಡ್ ವೆರ್ ಯು ಆರ್ ಸ್ಟ್ಯಾಂಡಿಂಗ್, ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಸೇ ವೆರಿ ಪ್ರೌಡ್ ಆಫ್ ಯು. ಐ ಕ್ಯಾನ್ ಸ್ಪೀಕ್ ಫಾರ್ ಬೋಧ್ ಆಫ್ ಅಸ್. ಆ್ಯಂಡ್ ಸೋನಲ್ ಮ್ಯಾಮ್, ಯು ಲುಕಿಂಗ್ ವೆರಿ ಫ್ಯಾಬ್ಲೆಸ್ ಆನ್ ಸ್ಕ್ರೀನ್, ಗಾಡ್ ಬ್ಲೆಸ್. ಇವತ್ತು ಈಗ ಆಸ್ ಯು ಆಲ್ ನೋ, ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ನಾನು ಇಲ್ಲಿ ಬಂದಿರೋದು ಏನಕ್ಕೆ ಬಂದಿರ್ತೀನಿ, ಅಥವಾ ನಮ್ಮ ತಂದೆ ಒಂದು ಹೆಸರು ಅವ್ರನ್ನ ರೆಪ್ರೆಸೆಂಟ್ ಮಾಡಕ್ಕೆ ಬಂದಿರ್ತೀನಿ, ಇಲ್ಲ ನಮ್ಮ ತಾಯಿ ಕಡೆಯಿಂದ ಅವ್ರನ್ನ ರೆಪ್ರೆಸೆಂಟ್ ಮಾಡಕ್ಕೆ ಬಂದಿರ್ತೀನಿ. ಕೆಲವೊಮ್ಮೆ ಓಕೆ ಅಭಿಷೇಕ್, ನೀನು ಸ್ವಲ್ಪ ಏನೋ ಒಂದು ಮಾಡಿದೀಯಪ್ಪ, ನಿಮಗೋಸ್ಕರ ನಾನು ಆರಾಮಾಗಿರೋ, ಎಲ್ಲ ನಮ್ಮ ಹುಡುಗರೆ ಬೇರೆಯವರೆಲ್ಲ ಸುಮ್ಮನೇನಪ್ಪ, ಕೆಲವು ಸತಿ ನಾನು ನನ್ನನ್ನೇ ರೆಪ್ರೆಸೆಂಟ್ ಮಾಡಿದೆ. ಇವತ್ತು ಇಟ್ಸ್ ಡಿಫ್ರೆಂಟ್ ಒಕೇಶನ್, ಯಾಕಂದ್ರೆ ಇಟ್ಸ್ ಕೈಂಡ್ ಆಫ್ ಎಮೋಷನಲ್ ಡೇ. ನನಗೆ ಜಾಯದ್ ಪರಿಚಯ ಆಗಿರೋದು ಒಂದು ದೊಡ್ಡ ವ್ಯಕ್ತಿಯಿಂದ, ಅವ್ರು ಇವತ್ತು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ, ಆದರೆ ಚಿತ್ರರಂಗದಲ್ಲಾಗಲಿ ನಿಜಜೀವನದಲ್ಲಾಗಲಿ ಯಾರನ್ನೇ ಕೇಳಿದ್ರೆ ನಮ್ಮ ಅಣ್ಣ ಯಾರು ಚಿತ್ರರಂಗದಲ್ಲಿ ಅಂದರೆ ಅವ್ರ ಹೆಸರು ಹೇಳ್ತಾರೆ. ಅವ್ರಿವತ್ತು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ, ಅದೊಂದು ಬೇಜಾರು ಸಂಗತಿನೇ ಇಲ್ಲ ಅನ್ನಲ್ಲ, ಆದರೆ ಅವರು ಪರವಾಗಿ ನಾನು ನಿನಗೆ ಒಂದು ಹೇಳ್ತೀನಪ್ಪ, ಅದು ಒಂದು ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ. ಅವರು ಅವತ್ತು ಅವರು ಯಾವತ್ತು ನಿನ್ನಲ್ಲಿ ಒಂದು ಶಕ್ತಿ ತುಂಬುತ್ತಾರೆ, ಅವತ್ತೇ ಅವ್ರ ಪರವಾಗಿ ಅವ್ರ ಜೊತೆ ಇರೋ ಲಕ್ಷ ಕೋಟಿ ಅಭಿಮಾನಿಗಳು ನಿಮ್ಮ ಸಿನಿಮಾ ಪ್ರೋತ್ಸಾಹಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಸರ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್ ಟು ಯು ಸರ್, ಗಾಡ್ ಬ್ಲೆಸ್.